ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸುಮಾದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸಾಮಾನ್ಯವಾಗಿ ಈಗ ಎಲ್ಲರ ಮನೆಯಲ್ಲೂ ಸಹ ಈ ಒಂದು ಬೀರು ಅಂದ್ರೆ ಕಪಾಟು ಬೀರು ಅಂತೆಲ್ಲ ಹೇಳ್ತಿರ್ತಾರೆ, ಆ ರೀತಿ ಇರುತ್ತಲ್ವಾ, ಟ್ರೆಜರಿ ಅಂತೆಲ್ಲ ಹೇಳ್ತಾರೆ, ಹಲವಾರು ನಾಮಗಳಿಂದ ಕರಿತಿರ್ತಾರೆ ಆ ಒಂದು ಬೀರುವಿಗೆ. ಹಾಗಾಗಿ ಆ ಒಂದು ಬೀರುವಿಗೆ ನಾವು ಯಾವ ರೀತಿಯಾದಂತಹ ಒಂದು ಚಿಹ್ನೆಯನ್ನು ಹಾಕುವುದರಿಂದ, ಹಾಗೆಯೇ ಯಾವ ಒಂದು ಚಿತ್ರಪಟಗಳನ್ನು ಪಟವನ್ನು ಹಾಕುವುದರಿಂದ ಆ ಒಂದು ಬೀರಿನಲ್ಲಿರುವಂತಹ ಸಾಮಾನುಗಳೆಲ್ಲ ನಮಗೆ ಅದರಿಂದ ಹೆಚ್ಚು ಲಾಭ ಬರುತ್ತದೆ, ಅಂದರೆ ನಮಗೆ ಒಂದು ಒಂದು ರೀತಿ ಅಕ್ಷಯವಾಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಅದು ಆಗೋದನ್ನು ನಾವು ನೋಡ್ಬೋದು ಅಂತ ಹೇಳ್ಬೋದು. ವೀಕ್ಷಕರೇ, ಅಂದರೆ ಆ ಒಂದು ಬೀರುವಿನಲ್ಲಿ ನಾವು ಇಡುವಂತಹ ವಸ್ತುಗಳು ಅಂದರೆ ಬಹಳ ವ್ಯಾಲ್ಯೂಬಲ್ ವಸ್ತುನ ಇಟ್ಟಿರ್ತೀವಲ್ವಾ, ಹಾಗಾಗಿ ಕೆಲವರು ಅದು ಸಹ ವ್ಯಾಲ್ಯೂಬಲ್ ವಸ್ತುಗ ಇಡಲಿಕ್ಕೆ ಅಂತಲೇ ಒಂದು ಬೀರು ಮಾಡ್ಕೊಂಡಿರ್ತಾರೆ ಅನುಕೂಲವಿದ್ದವರು. ಇನ್ನು ಕೆಲವರು ಏನು ಮಾಡ್ತಾರೆ, ಆ ಒಂದು ಬೀರುವಿನಲ್ಲೇ ಎಲ್ಲ ತರಹದ ಸಾಮಾನುಗಳು ಹಾಕಿಟ್ಟಿರ್ತಾರೆ, ಅಂದರೆ ತಮ್ಮ ಬಟ್ಟೆಗಳನ್ನು ಸಹ ಜೋಡಿಸ್ಕೊಂಡಿರ್ತಾರೆ, ಅದೇ ರೀತಿ ತಮ್ಮಲ್ಲಿರುವಂತಹ ಒಡವೆ ಬಂಗಾರಗಳು, ಹಾಗೆಯೇ ಒಂದು ನಗದು ಹಣ ಅದು ಸಹ ಇಟ್ಟಿರ್ತಾರೆ. ವೀಕ್ಷಕರೇ, ಅಷ್ಟೇ ಅಲ್ಲದೆ ಇಂಪಾರ್ಟೆಂಟ್ಸ್ ಆಗಿರುವಂತಹ ಫೈಲ್ಸ್, ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಎಲ್ಲ ಅದೆಲ್ಲ ಅದ್ರಲ್ಲಿ ಹಾಕಿಟ್ಟಿರ್ತಾರೆ. ಅಂದರೆ ಅದೆಲ್ಲ ಅವರಿಗೆ ಮುಂದೆ ಉಪಯೋಗವಾಗುವಂಥದ್ದು, ಅಂದರೆ ಅದರಿಂದ ಅವರಿಗೆ ಫಾಯ್ದಾ ಲಾಭ ಬರುವಂಥದ್ದು ಯಾವುದಿರುತ್ತೆ ಅದನ್ನೆಲ್ಲ ಅವರು ಒಂದು ಜಾಗದಲ್ಲಿ ಆ ಒಂದು ಬೀರು ಅನ್ನುವಂಥದ್ರಲ್ಲಿ ಅವ್ರು ಶೇಖರಣೆ ಮಾಡಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಅಂತಹದೆಲ್ಲ ಅವರಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಈ ರೀತಿಯಾಗಿ ನಾವು ಅಕ್ಷಯವಾಗುತ್ತೆ ಅಂತ ಹೇಳ್ಬೋದು, ಅಂದರೆ ಡಬಲ್ ಆಗತ್ತೆ ಅದರಿಂದ ಅಂತೇಳಿ. ಹಾಗಾದರೆ ಆ ಒಂದು ಚಿಹ್ನೆ ಯಾವುದು, ಹಾಗೇನೆ ಆ ಒಂದು ಚಿತ್ರಪಟ ಯಾವುದು ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ರೀತಿಯಂಥ ಬೀರುವಿಗೆ ಯಾವುದೇ ರೀತಿಯಂಥ ಒಂದು ಚಿಹ್ನೆ ಆಗಲಿ ಚಿತ್ರಪಟವಾಗಲಿ ಯಾವುದು ಕೂಡ ಹಾಕಬಾರ್ದು ಅಂತ ಹೇಳಿ ಕೆಲವು ಶಾಸ್ತ್ರ ಪ್ರಕಾರ ತಿಳಿಸಿದ್ದಿದೆ. ಹೌದು ವೀಕ್ಷಕರೇ, ಇಲ್ಲ ಅನ್ನೋದಿಲ್ಲ, ಆದರೆ ಧರ್ಮ ನಿಯಮದ ಪಾಲನೆ ಪ್ರಕಾರ ನಾವು ನೋಡೋದಾದರೆ ಈ ರೀತಿಯಾಗಿ ನಾವು ಮಾಡಿದರೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಆ ಸಂಕೇತ ಯಾವುದು ಅಂತ ಹೇಳ್ಬೋದು ವೀಕ್ಷಕರೇ. ಈ ಒಂದು ಬೀರುವಿನ ಮೇಲೆ ಈ ಒಂದು ಅರಿಶಿನ ಮತ್ತು ಕುಂಕುಮದಿಂದ ತಯಾರ ಮಾಡಿರುವಂತಹ ಮನೆಯಲ್ಲೇ ತಯಾರಿ ಮಾಡಿರುವಂತಹ ಅಂದರೆ ಅರಿಶಿನ ಮತ್ತು ಕುಂಕುಮ ನೀರಿನಲ್ಲಿ ಗಂಧ ಅದನ್ನು ತೇತ್ಕೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಗಂಧ ಹಾಕ್ತಾರೆ ವೀಕ್ಷಕರೇ. ಅದನ್ನು ಹಾಕೊಂಡು ತೇತ್ಕೊಂಡು ಅದನ್ನು ಆ ಒಂದು ಅರಿಶಿನ ಕುಂಕುಮದ ಲೇಪನದ ಮುಖಾಂತರ ಆ ಒಂದು ಬೀರುವಿಗೆ ಸ್ವಸ್ತಿಕ್ ಅನ್ನುವಂಥ ಒಂದು ಚಿಹ್ನೆಯನ್ನು ಹಾಕ್ತಾರೆ. ಈ ಸ್ವಸ್ತಿಗಳಲ್ಲಿ ಎರಡು ರೀತಿ ಇರ್ತದೆ, ಹಾಗಾಗಿ ಈ ಒಂದು ಸವ್ಯ ಸ್ವಸ್ತಿಕ್ ಅಂತ ಹೇಳಿದ ವೀಕ್ಷಕರೇ ಅದನ್ನು ಹಾಕ್ತಾರೆ. ಈ ರೀತಿ ಹಾಕೋದ್ರಿಂದ ಆ ಒಂದು ಬೀರಿನಲ್ಲಿ ಇರುವಂತಹ ವಸ್ತುಗಳು ರಕ್ಷಣೆ ಆಗಿರ್ತದೆ, ಅಂದರೆ ಯಾವುದು ಏನೂ ಆಗೋದಿಲ್ಲ, ಅದಕ್ಕೊಂದು ರಕ್ಷಣೆ. ಯಾಕೆ ಅಂತಂದರೆ ಈ ಒಂದು ಸ್ವಸ್ತಿಕ್ ಇದೆಲ್ಲ ಈ ಒಂದು ಲಕ್ಷ್ಮಿಯ ಸ್ವರೂಪ ವೀಕ್ಷಕರೇ, ಲಕ್ಷ್ಮಿಯ ಸ್ವರೂಪನೂ ಹೌದು, ಲಕ್ಷ್ಮಿಗೆ ಲಕ್ಷ್ಮಿ ಎಲ್ಲಿರ್ತಾಳೆ ಆ ಒಂದು ಜಾಗದಲ್ಲಿ ನೀವು ಈ ಒಂದು ಸ್ವಸ್ತಿಕರನ್ನು ನೋಡ್ಬೋದು. ಪ್ರತಿಯೊಂದು ಮನೆಗಳಲ್ಲಾಗಲಿ ಮನೆಗಳಲ್ಲಿ ಯಾಕೆ ಈ ರೀತಿ ಸ್ವಸ್ತಿಕ ಅಂತ ಹಾಕಿರ್ತಾರೆ, ಬ್ರಾಹ್ಮಣರ ಅರ್ಚಕರು ಎಲ್ಲ ಯಾಕೆ ರೀತಿ ಮಾಡಿರ್ತಾರೆ, ಹೊಸದಾಗಿ ಕಟ್ಟಿರುವಂಥ ಮನೆಗಳಲ್ಲಾಗಲಿ, ಹಾಗೆ ಹೊಸದಾಗಿ ಅಂಗಡಿ ಓಪನ್ ಮಾಡ್ತಾರೆ ಅಲ್ಲೂ ಅಷ್ಟೇ. ಅಷ್ಟೇ ಅಲ್ಲದೆ ನೀವು ಈ ಒಂದು ನಿಮ್ಮ ಅಂಗಡಿ ವ್ಯಾಪಾರಗಳಲ್ಲಿ ಈ ಒಂದು ನಿಮ್ಮದು ಏನು ಅಕೌಂಟ್ ಅಂತ ಒಂದು ಬುಕ್ಸ್ ಇರ್ತದಲ್ಲ, ಲೆಡ್ಜರ್ ಬುಕ್ಸ್ ಅಂತ ಮಾಡ್ಕೊಳ್ತೀರ, ಅದಕ್ಕೆಲ್ಲ ನೀವು ದೀಪಾವಳಿ ಹಬ್ಬಗಳೆಲ್ಲ ಏನು ಮಾಡ್ತೀರಿ, ಆ ಒಂದು ಬುಕ್ಕಿಗೂ ಸಹ ಈ ಒಂದು ಸ್ವಸ್ತಿಕ್ ಮೂಲಕನೇ ನೀವು ಶುರು ಮಾಡ್ತೀರ, ಓಂ ಸ್ವಸ್ತಿಕ್ ಅಂತಲೇ ನೀವು ಶುರು ಮಾಡಿರ್ತೀರ, ಶ್ರೀ ಓಂ ಸ್ವಸ್ತಿಕ್ ಅಂತ. ಹಾಗೆ ಸ್ವಸ್ತಿಕ್ ಅಂತ ಯಾಕೆ ಬರೀತೀರಾ ಅಂತಂದರೆ ಅದು ಲಕ್ಷ್ಮಿಯ ಗುರುತು ವೀಕ್ಷಕರೇ, ಲಕ್ಷ್ಮಿಯ ಸಂಕೇತ. ಹಾಗಾಗಿ ಈ ಒಂದು ಲಕ್ಷ್ಮಿಯ ಸಂಕೇತ ಆ ಒಂದು ಸವ್ಯ ಸ್ವಸ್ತಿಕ್ನ ಮುಖಾಂತರ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿರುವಂತಹ ಇನ್ನೊಂದು ಚಿತ್ರಪಟ ಅಂತ ಹೇಳಿದೆ ನಿಮಗೆ, ಆ ಒಂದು ಚಿತ್ರಪಟ ಯಾವುದು ಅಂದರೆ ಲಕ್ಷ್ಮೀ ದೇವಿ ಸಮುದ್ರ ಅಥವಾ ಈ ಒಂದು ಕೊಳದಲ್ಲಿ ಸರೋವರದಲ್ಲಿ ಈ ಒಂದು ಕಮಲದ ಹೂವಿನ ಮಧ್ಯೆ ಕೂತ್ಕೊಂಡು ಎರಡೂ ಕಡೆ ಗಜಗಳಿಂದ ತಮ್ಮ ಕ್ಷೀರಸಾಗರವನ್ನು ಮಾಡಿಸುತ್ತಿರುವಂತಹ ಒಂದು ಪಿಕ್ಚರ್ ಅದು ಬರ್ತದೆ ವೀಕ್ಷಕರೇ. ಅಂತಹ ಒಂದು ಚಿತ್ರಪಟವನ್ನು ಆ ಒಂದು ಬೀರುವಿಗೆ ನಾವು ಹಾಕಿದ್ದೇ ಆದರೆ ಖಂಡಿತವಾಗಿಯೂ ಆ ತಾಯಿ ನಮಗೆ ರಕ್ಷಣೆ ಮಾಡ್ತಾಳೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಇರುವಂತಹ ಏನು ನಾವು ನಮ್ಮ ಕೈಗೆ ತಕ್ಕ ಹಾಗೆ ಅಂದರೆ ನಮಗೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಏನು ಪಡೆದುಕೊಂಡು ಬಂದಿರ್ತೀವೋ ಅದನ್ನು ನಾವು ಜೋಪಾನವಾಗಿ ಇಟ್ಕೊಳ್ತೇನಲ್ವಾ. ಅದೇ ರೀತಿ ಹಣ ಆಗಲಿ, ಒಡವೆ ಬಂಗಾರವಾಗಲಿ, ಅದೇ ರೀತಿ ಬಟ್ಟೆ ಬರೆಗಳಾಗಲಿ, ಯಾವುದೇ ಇದ್ದರೂ ಸಹ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ತಗೊಂಡು ಇಟ್ಕೊಂಡಿರ್ತಾರೆ. ಅದನ್ನು ಆ ಒಂದು ತಾಯಿ ರಕ್ಷಣೆ ಮಾಡ್ತಾ ಇರ್ತಾಳೆ.
ಅದನ್ನ ಮತ್ತೆ ಪುನಃ ನಿಮಗೆ ಅಂದ್ರೆ ದುಪ್ಪಟ್ಟ ಮಾಡ್ಲಿಕ್ಕೆ ಅವಳು ಅವಕಾಶ ಮಾಡಿಕೊಡ್ತಾಳೆ ವೀಕ್ಷಕರೇ. ಈ ರೀತಿಯಾಗಿ ಈ ಒಂದು ಸಂಕೇತ ಹಾಗೂ ಈ ಒಂದು ಪಟಗ ಹಾಕೋದ್ರಿಂದ, ಹಾಗಾಗಿ ಈ ಒಂದು ಧರ್ಮ ರೀತಿಯ ಪಾಲನೆ ನಿಯಮ ಪ್ರಕಾರ ನಾವು ಈ ರೀತಿ ಆಗಿ ಮಾಡಿಕೊಂಡ್ರೆ ಬಹಳ ಅನುಕೂಲ ನಮಗೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಲಕ್ಷ್ಮಿ ಕಟಾಕ್ಷನೂ ಆಗ್ತದೆ ವೀಕ್ಷಕರೇ. ಹಾಗೆ ಯಾವುದು ಕೂಡ ನಮಗೆ ವೇಸ್ಟ್ ಅನ್ನೋದು ಆಗೋದಿಲ್ಲ. ಒಳ್ಳೇದಿರುವಂತಹ ಒಂದು ವಿಚಾರ ಅಂದರೆ ಈ ಒಂದು ಫೈಲ್ಸ್ ಆಗಲಿ ಅಥವಾ ಇಂಪಾರ್ಟೆಂಟ್ ಯಾವುದೇ ಇರಲಿ ವೀಕ್ಷಕರೇ, ನಿಮ್ಮ ಮನೆಗೆ ತಕ್ಕ ಹಾಗೆ ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅದನ್ನು ನೀವು ತೊಗೊಂಡೋಗಿ ಬೀರೂನಲ್ಲಿ ಇಟ್ಟಿರ್ತೀರಲ್ವ? ಖಂಡಿತ ಯಾರೇ ಆಗಲಿ ಈ ರೀತಿ ಮಾಡ್ತಿರ್ತಾರೆ. ಆದರೆ ಅಂಥದ್ದನ್ನು ಯಾವುದೂ ಕೂಡ ಏನೂ ಆಗದೆ ಸೇಫ್ ಆಗಿರಲಿ, ಅದರಿಂದ ಇನ್ನೂ ಕೆಲವರು ಬಾಂಡ್ಸ್ ಬ್ಯಾಂಕ್ನಲ್ಲಿ ಬಾಂಡ್ ತೊಗೊಂಡಿರ್ತಾರೆ ಅದನ್ನೆಲ್ಲ ಕೂಡ ಆಗಿರ್ತಾರೆ, ಅದನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ಬಡ್ಡಿಯಲ್ಲಿ ಅವರಿಗೆ ಆಗ್ತಾ ಇರಲಿ ಅಂತ, ಈ ರೀತಿಯಾಗಿ ಒಂದು ಲಕ್ಷ್ಮಿಯ ಕೃಪೆ ಆ ಒಂದು ಬೀರೂನ ಮೇಲೆ ಬಿದ್ದಿರ್ತದೆ ಅಂತೇಳಿ ಹೇಳ್ಬೋದು ವೀಕ್ಷಕರೇ. ಈ ಒಂದು ಬೀರೂನಲ್ಲಿ ಇರುವುದರಿಂದ ಆ ಬೀರೂನ ಒಳಭಾಗದಲ್ಲಿರುವಂಥ ಪ್ರತಿಯೊಂದು ಸಾಮಾನ್ಯವೂ ಕೂಡ ಅದು ತಾಗತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಈ ರೀತಿಯಾದಂಥ ಚಿಹ್ನೆ ಮತ್ತು ಈ ರೀತಿಯಾದಂಥ ಪಟಗಳನ್ನು ಹಾಕೋದ್ರಿಂದ ನಿಮಗೆ ಫಲ ಒಳ್ಳೆ ಫಲ ಉಂಟಾಗುತ್ತೆ ಅಂತ ಹೇಳ್ಬೋದು. ಶ್ರೀ ಕೇರಳದ ಅಷ್ಟಮಂಗಲ ಪ್ರಷ್ಠಿ ಜ್ಯೋತಿಷ್ಯ ಪೀಠ. ಪ್ರೀತಿ ಪ್ರೇಮದಲ್ಲಿ ಮೋಸ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರ ವ್ಯಕ್ತಿ ನಿಮ್ಮಂತೆ ಆಗಲು ನಿಮ್ಮ ಜೀವನದಲ್ಲಿ ಅನೇಕ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಇಂದೇ ಕರೆ ಮಾಡಿ. ವಿಶೇಷ ಸೂಚನೆ, ಶ್ರೀ ಕೇರಳೀಯ ಅಥರ್ವಣ ವೇದದ ಪೂಜಾ ಪದ್ಧತಿಯಿಂದ ಕೇವಲ ಒಂದು ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಕರೆ ಮಾಡಿ, ಶೇಕಡ 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಶ್ರೀ ನಾಗಭೂಷಣ ಆಚಾರ್ಯರು. ದೂರವಾಣಿ ಸಂಖ್ಯೆ 9606444485. ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ಕನ್ನಡ ಲೆಕ್ಚರನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಧನ್ಯವಾದಗಳು.